ಆಹಾ, ಎಷ್ಟೊಂದು ಸುಂದರವಾಗಿದೆಲ್ಲ ನಮ್ಮೂರು. ನಮ್ಮೂರೇ ನಮಗೆ ಸ್ವರ್ಗ ಅಂದ್ರೆ ನಮ್ಮ ಡ್ಯಾಡಿ ಅವರು ನನ್ನನ್ನು ಕರ್ಕೊಂಡು ಹೋಗಲು ಕಾರ್ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಯಾರು ಕಾಣ್ತಾನೇವಲ್ಲ. ಓಹೋ, ಅಲ್ಲಿ ಒಬ್ಬ ಕೂಲಿ ಇದ್ದಾನೆ, ಅವನನ್ನು ಕೂಗಿದ್ರಾಯ್ತು. ಕೂಲಿ? ಓ ಕೂಲಿ, ಏಕೆ ಮೇಡಮ್ ಕೂಲಿ ಅಂತ ಕೂಗಿ ಕರೆದ್ರಲ್ಲ? ನೀವು ನನ್ನ ಕ್ಲಾಸ್ಮೇಟ್ ರಾಮು ಅಲ್ಲವೇ? ಹೌದು ಮೇಡಮ್, ಕೂಲಿ ಮಾಡಿದ ತಪ್ಪ. ಹಾಗಲ್ಲ, ನಿಮ್ಮ ನೋಡಿದ್ರೆ ನಾವು ಚಿಕ್ಕವರಿದ್ದಾಗ ನಿಮ್ಮ ತಂದೆಯವರು ಇಡೀ ಊರಿಗೆ ಶ್ರೀಮಂತರು, ಅದಕ್ಕಾಗಿ ಕೇಳಿದೆ. ಹೌದು ಮೇಡಮ್, ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಸಿರಿ ತಲೆಯಲ್ಲಿ ಬೆಳೆದು ಒಂದು ಒದಗಿ ತೋ ಸಿಡಿಲನ್ನು ಹೊಡಿತ. ಹಾ ಮೇಡಮ್, ಈಗ ನನ್ನಿಂದ ಏನಾಗಬೇಕಾಗಿದೆ? ಅದು ಏನಿಲ್ಲ, ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳಿ ಮೇಡಮ್. ಏನಿಲ್ಲ, ಈ ಬ್ಯಾಗ್ ತೆಗೆದುಕೊಂಡು ನಮ್ಮ ಮನೆಯವರೆಗೂ ಬರಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಆದರೆ ಇದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳಬೇಕು. ಮೊದಲಿನಿಂದ ಈಗಿನವರೆಗೂ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇರೋದು. ಈ ನಿಸರ್ಗ ತಾನೇ ನಮ್ಮದಾಗಿದೆ ಮೇಡಮ್. ರಸ ರುಷಿಯಾದ ಕವಿಯ ಸ್ಥಾನ, ಅವನ ಕಲ್ಪನೆ ಕೊಂಚ ಇದೊಂದು ವರದಾನ ಮೇಡಮ್. ಗುಲಾಬಿ ಹೂ ನೋಡಲು ಎಷ್ಟು ಸುಂದರವು, ಅದನ್ನು ಮುಟ್ಟಲು ಹೋದ್ರೆ ಮುಳ್ಳು ಚುಂಚದಲ್ಲೇ. ನೀವೇನು ಹೇಳಿದ್ರು, ಆ ದೇವರು ನಮ್ಮನ್ನು ಸಂಬಂಧ ಅಂದ ಹಾಗೆ ನಾವಿಬ್ಬರು ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟು ಈ ನನ್ನ ಪ್ರೀತಿ ಮಾತ್ರ ದೂರ ಮಾಡಬೇಡಿ. ಆಗಲಿ ಮೇಡಮ್, ನಿಮ್ಮ ಇಷ್ಟವಂತೆ ಆಗಲಿ. ಇನ್ನೊಂದು ಮಾತು ಹೇಳಬೇಕು, ನನ್ನ ಪ್ರೀತಿ ಒಪ್ಕೊಳ್ಳದಿದ್ರು ಪರವಾಗಿಲ್ಲ, ಆದ್ರೆ ಚಿಕ್ಕವರಿದ್ದಾಗ ಒಂದು ಗೀತೆ ಹಾಡ್ತಾ ಇದ್ವಲ್ಲ, ಆ ಗೀತೆ ಇವತ್ತು ಹಾಡ್ತೀರಾ? ಪ್ರೀತಿಗಳಿಗೆ ಹೋದ್ರು ಸ್ನೇಹಕ್ಕೋಸ್ಕರ ಆದ್ರೂ ಹಾಡ್ತೀರಾ? ಆಗಲಿ ಮೇಡಮ್, ಹಾಡೋದು. ಕಣ್ಣಿಗೆ ಕಾಣೋ ಹೂಗಳು ಎಲ್ಲ ಏನೋ ಹೇಳಿದೀರಿ, ನಿನ್ನಯ ನೆರಳ ಮೇಲೆಯೂ ನೂರು ಚಾಡಿ ಹೇಳುತ್ತೀವಿ. ಗಾಂಧಾರಿ ಅನ್ನಿ ಕಣ್ಣುಚ್ಚಿ ಬಂಗನ ಸಾರ ಸೋಚಾಯೇ ಅಂದಹಾಸ ಅಹನಲು ಮೇಯ ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗಳಿಸಬೇಡ ಹೇಳದೇ ಮನದಾಡದ ರಸಮಂಜರಿ ರಂಗೇರಿ ನಿನ್ನ ಕಾದಿರೆ ಸಂಜೆಯ ಕೆನ್ನೆಯ ಮೇಲೆ ಬಂದುನಾಗಿದೆ ರಾಶಿಕಿ ಮುಳ್ಳು ಮನದ ಮಗು ಮಠ ಮಾಡಿದೆ ಮಾಡುವ ಕೊಂಗಣ ಬಂಗಾರವಾಗಿ ಬಾಬಾಗಿ ಗಾಂಧಾರಿ ಅನ್ನಿಂತೆ ಕಣ್ಮುಚ್ಚಿ ಬಂಗನ ಸಾರ ಸೋಚಾಯೇ ಬಂಗಾರದ ಸೋಬಾರೆಯ ತನ್ನ
ನನ್ನೆದೆಗೆ ಬೇಲಿ ಹಾಕಿದೆ ಕೆನ್ನೆಯ ಮೇಲೆ ಬಂದು ನಾಡಿದೆ ರಾಶಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಕಾಡು ಬಕ್ಕೊಂಗ ಬಂಗಾರ ಬಹುಬಾರಿ ಅಂತೆ ಕಣ್ಣುಚ್ಚಿ ಬಂಗನ ಸಾರಸೋ ಅಂದಹಾಸ ಆಹಾರ ರಾವಣ ವಾಸ ಎತ್ತಿ ತಿರುಗಬಾರ್ದು
ಕೊಟ್ಟು ಈ ಭೂಮಿ ಮೇಲೆ ಋಣ. ಹತ್ತೂರಿನಲ್ಲಿರುವ ಅರಳಿ ನಿಂತಿರುವ ಗುಲಾಬಿಗಳ ವಾಸನೆಯನ್ನು ನೋಡೋಣೆ. ಶ್ರೀಮಂತ ಸರ್ದಾರ ನನ್ನ ಮಗಳು ಇವತ್ತು ಅಮೆರಿಕದಿಂದ ಬರ್ತಂತೆ ಇದ್ಲು. ಆ ಸೆಟ್ಟಿ ಕೂಡ ಕಾರ್ಗೋಸ್ ಅಂತ ಇದೆ, ಕಳಿಸಿದೋ ಅಥವಾ ಇನ್ನೂ ಇಲ್ಲೋ. ಬಸಟೆ ಯಪ್ಪ ದನ್ಯಾರ ತಮ್ ಸಾವಕಾಶ ಹೋದ್ರಿ ನನ್ ಮ್ಯಾಲ ಏನಾರ ಸಿಟ್ ಇದ್ರ ದನ್ಯಾರ ಬಂದ್ರಿ ನಾನ್ ಸಹಿಸ್ರಿ ಇಲ್ಲ ದೊಡ್ಡ ಕೆಲ ತೋರಿ ಯಾಕಂದ್ರೆ ಪುಕ್ಷಟ್ಟಿ ಎತ್ಕರಕ್ ಹೋಗ್ಬೇಡ್ರಿ ಯಾಕಂದ್ರೆ ಕೆಳಗಿಂದ ಹಿಡ್ಕೊಂಡು ಮ್ಯಾಲೆ ತನಾರ್ರಿ ನನಗೆ ಗುರ್ತೈತ್ರಿಯಪ್ಪ ಗುರ್ತೈತ್ರಿ. ಬಸಟ್ಟಿ ನನ್ ಮಗಳು ಇವತ್ತು ಅಮೆರಿಕದಿಂದ ಬರ್ತಾಳೆ, ಕರೆದುಕೊಂಡು ಬರಲು ಬಸ್ ಸ್ಟ್ಯಾಂಡ್ಗೆ ಕಾರ್ಕೋಸು ಅಂತ ಹೇಳಿದ್ನಲ್ಲ, ಕಳಿಸಿದ್ಯೋ ಅಥವಾ ಇನ್ನೂ ಇಲ್ಲ? ನೀನ್ ಅನುಭವಿಸೋಳ ಕೊಡುವ ಶಿಕ್ಷೆಯನ್ನು ನೋಡು ಬಸಟ್ಟಿ. ನಿನಗೊಂದು ಮಾತು, ಈ ಊರಿನಲ್ಲಿ ನನ್ನ ಮಗಳಿಗೆ ಯಾವ ಕೊರತೆಯೂ ಬರಬಾರದು. ಒಂದು ವೇಳೆ ಬಂದರೆ ನಿನ್ನನ್ನು ಜೀವ ಸಮೇತ ಸುಟ್ಟು ಹಾಕ್ಬಿಡ್ತೀನಿ ಮಗಳೆ. ನೋಡು ಬಸಟ್ಟಿ, ಈ ರುದ್ರೇಗೌಡನ ಮಗಳು ಈ ಊರಿನಲ್ಲಿ ಬರುವಾಗ ಎಲ್ಲ ಜಗತ್ತನ್ನು ಬಾಗಿಸಿ ನಿಲ್ಲಬೇಕು. ಅವಳು ಕೈ ಮಾಡಿ ತೋರಿಸಿದ್ದು ಅವಳ ಕಾಲು ಹತ್ತಿರ ಬಂದು ಬೀಳಬೇಕು. ನೋಡು ಬಸಟ್ಟಿ, ನನ್ನ ಮಗಳು ಮಹಾರಾಣಿಯಾಗಿ ಮೆರೆಯಬೇಕು. ಬಸಟ್ಟಿ ಮಹಾರಾಣಿಯಾಗಿ ಮೆರೆಯಬೇಕು. ಹೋಗು ಬೇಗನೆ ಕರೆದುಕೊಂಡು ಬಾ. ಆಗಲ್ರಿ ಜನರ ಯಾರೋ ಕುರ್ಲಪ್ಪಿನ ತುಂಬ ಸರ್ ಬಂದಾರ ನೋಡ್ರಿಯಪ್ಪ. ಏ ಬಸಟ್ಟಿ, ಹತ್ತು ವರ್ಷದಿಂದ ನನ್ನ ಮನೆಯಲ್ಲಿ ಕೂಳಿ ಹಾಳಾಗಿದ್ದವನು ನೀನು. ಅವಳು ಯಾರೆಂಬುದು ಗೊತ್ತಾಗಲಿಲ್ಲ. ಇಲ್ರಿ ಅಪ್ಪ, ಅವ್ವಾರ ನಾ ಸಣ್ಣಾಗಿದ್ದ ನೋಡ್ರಿ. ಬೆಂಗಳೂರು ಹೋಗಿ ಏನ ನೋಡ್ರಿ ಮಾಡ್ಕೊಂಡು ಹಿಂಗಾಗಿ ಬಂದಾರ್ರಿ. ಮತ್ ನಾವ ತಪ್ಪ ಐತ್ರಪ್ಪ. ಇಲ್ಲಿ ಬಿಡಿ ಶೆಟ್ಟಿ ಅವ್ರಿ, ನೀವು ಮಾಡೋ ಕೆಲ್ಸ ಅಂತದೇ ತಾನೆ. ಇದೇನಪ್ಪಾಜಿ, ನೀವು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ನಾನು ಹಾಗೆ ನಡೆದುಕೊಂಡು ಬಂದೆ. ಮಧುರ, ಕಾರ್ ತಗೊಂಡು ಹೋಗುವಂತ ಶೆಟ್ಟಿಗೆ ತಾನೆ ಹೇಳಿದ್ದೆ. ಅವನ್ ತಲೆ ಹೊಟ್ಟೆವರ ನಿನ್ ಗೊತ್ತಲ್ಲ, ಮರ್ತು ಬಿಟ್ಟಿದ್ದಾನೆ. ಇಲ್ಲಿ ಬಿಡಿ ಅಪ್ಪಾಜಿ, ಚೆನ್ನಾಗಿದ್ದೀರಾ? ಮಧುರ, ನಾನಂತೂ ಆರಾಮಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ರಾಮು, ಆ ಸುಟ್ಕಿ ಒಳಗಡೆ ಇಡು. ಆಯ್ತು ಮೇಡಮ್. ಈ ಮಗ ನನ್ನ ಮಗಳಿಗೆ ಪ್ರೇಮದ ಬಲಿ ಬೀಸುತ್ತಿದ್ದಾನೆ ಕಾಣಿಸುತ್ತದೆ. ಅದಕ್ಕಾಗಿ ನನ್ನ ಮಗಳು ಇಷ್ಟೊಂದು ಸಲಿಗಿನಿಂದ ಮಾತನಾಡುತ್ತಿದ್ದಾಳೆ. ಈ ಮರಿಯ ಮಗನಿಗೆ ಸೌರಿಯಾದ ಅವಮಾನವನ್ನು ಮಾಡಿಬಿಟ್ಟರೆ ಮುಂದೆ ನನ್ನ ಮಗಳನ್ನು ಕಣ್ಣೆತ್ತಿ ಸಹ ನೋಡಿರಬಾರ್ದು. ಇದೇನಪ್ಪಾಜಿ, ಏನೋ ವಿಚಾರ ಮಾಡ್ತಾ ಇದ್ರಲ್ಲ. ಮಧುರ, ಹಾಗೆ ನೀವಿಲ್ವಲ್ಲಮ್ಮ. ನಾ ಮೇಡಮ್, ನನ್ನ ಕೂಲಿ 10 ರೂಪಾಯಿ ಕೊಡೋಣ ಹೊರಡುತ್ತೇನೆ. ಆಗ್ಲಿ ರಾಮ್, ತೆಗೆದುಕೊಳ್ಳಿ. ಹಲೋ, ನೀನು ಆ ದಸರಥನ ಮಗ ರಾಮು ಅಲ್ವೇನು? ಅಲ್ಲೋ, ನೀನೇನೋ ಬೆಂಗಳೂರದಾಗ ಜಾಬ್ ಮಾಡ್ತಾ ಇದ್ದಾನೆ ಅದು ಇದು ಅಂತ ಕೇಳಿದ್ದೆ. ನೀನ್ ನೋಡಿದ್ರೆ ಇಂತ ಕೂಲಿ ಕೆಲಸ ಮಾಡ್ತಾ ಇದೆಯಲ್ಲ. ಹೌದು ಸರ್, ಅದು ನನ್ನ ಹೊಟ್ಟೆ ಪಾಡಿ ಮಾಡುವ ಕೆಲಸ. ಯಾಕೆ ನಿಮ್ದು ಏನಾದ್ರೂ ಕೆಲಸ ತವ ಹೇಳಿ ಮಾಡುತ್ತೇನೆ. ರಾಜಾ ರವಿ ರಾಜಾ ರವಿ ರಾಜಾ
ನಮಸ್ತೆ ಮಾಮಾಜಿ, ಅವರು ದುಡಿದಂತ ಪ್ರತ್ಯಕ್ಷವಾಗಿದ್ದು ಆಶ್ಚರ್ಯವಾಯ್ತೆ. ಹಾ ಮಾಮಾಜಿ, ಆರಾಮಿದ್ದೀರ ಕಣ್ವಾರ್? ನಾನಂತರ ಆರಾಮಾಗಿದ್ದೀನಿ. ಅದ್ಬಿಡು, ಬಾಂಬೆದಿಂದ ಯಾವಾಗ ಬಂದೆವು? ಬರ್ತೀನಂತ ಅವ್ನು ಫೋನ್ ಕೂಡ ಮಾಡಿಲ್ಲಲ್ಲ ಅವ್ರು. ಕಣ್ವಾರ್ ನಹಿ ಕಣ್ವಾರ್ ಕಣ್ವರ್ ಲಾಲ್ ಮಾಮಾಜಿ, ಇವ್ರು ಎಟ್ಟುದೈತ್ರಿ ಹೆಸರ್ರಿ ಅಪ್ಪ ಹೆಸರ್ರಿ ಬಸಟ್ಟಿ ಅವ್ರೇ, ಇನ್ನೂ ನಿಮ್ಮ ಉಪಾಸ್ಯದ ಮಾತು ಬಿಟ್ಟಿಲ್ಲವೇ ಮಾಮಾಜಿ? ಆ ಮಗನಿಗೆ ಏನು ಕೆಲಸ ಕೊಡಬೇಕು ಗೊತ್ತೇ? ಆ ರಾಮನಿಗೆ ಏನ್ ಕೆಲಸ ಕೊಡ್ತೀವ? ಸರಿಯಾಗಿ ನೀನೇ ಕೊಟ್ಬಿಡು, ಮನ್ಸತ್ತ ಕೆಲಸ ಕೊಟ್ರೆ ಅವನ್ ಜೀವನ ಇರುವರೆಗೆ ನಮ್ ತಂಟೆಗೆ ಬರಬಾರ್ದು. ಇವನು ನಿಮ್ಮ ಪಾದರಾಕ್ಷಿಯನ್ನು ಹೊತ್ತುಕೊಂಡು ಬಾಗಿಲು ಬಳಿಯಲ್ಲಿ ಎಟ್ಟು ಬರಬೇಕು. ಏ ಕಣ್ವರ್, ಏನ್ ಮಾತಾಡ್ತಾ ಇದ್ಯಾ? ಇವ ಯಾರು ಗೊತ್ತಾ? ನನ್ನ ಪ್ರೀತಿಯ. ಅವನ್ ಯಾರೆಂಬುದು ಗೊತ್ತಮ್ಮ ಗೊತ್ತು. ಅವನು ನೀನು ಕರೆದುಕೊಂಡು ಬಂದ ಕೂಲಿ ಆಳು ಎಂದು. ಅಲ್ಲ ಪತಿ, ನಾನ್ ಮದುವೆ ಆಗುವ ನಿನ್ನ ಅಳಿಯ. ಮಧುರ, ನನಗೆ ವಿಷಯ ತಿಳಿದ ಮೇಲೆ ಈ ಮಗನಿಗೆ ಎಲ್ಲ ಕೆಲಸವನ್ನು ಕೊಟ್ಟಿದ್ದು. ಹೇ ರಾಮ, ಹೇಳಿದ ಕೆಲಸವನ್ನು ಮಾಡ್ತು ಅಥವಾ ಈ ಕೆಲಸ ನನಗ ಅಸಾಧ್ಯ ಎಂದು ಕೈ ಕಟ್ಕೊಂಡು ಹೋಗ್ತು. ನೋಡ್ರಿ, ಅಸಾಧ್ಯ ಎಂಬ ರಾಮನ ಜೀವನದ ನಡೆದಿಲ್ಲ. ಅದು ಯಾವ ಕೆಲಸ ಹೇಳಿ ಸರ್, ನಾನು ಮಾಡೇ ಮಾಡುತ್ತೇನೆ. ಮಾಡುತ್ತಿದ್ದರೆ ಮನೆಯಲ್ಲಿ ತಮ್ಮ ತಂಗಿ ಉಪವಾಸ ಬೀಳಬೇಕಾಗುತ್ತದೆ. ಆಗ್ಲಿ ಯಜಮಾನ್ರಿ, ನೀವು ಹೇಳಿದ ಕೆಲಸ ಮಾಡುತ್ತೇನೆ. ಕೊಡ್ರಿ. ಬೇಡ ರಾಮ್, ಬೇಡ, ಆ ಕೆಲಸ ನೀನ್ ಮಾಡ್ಬೇಡ. ಇಲ್ಲ ಮೇಡಮ್, ನಾನು ಮಾಡೇ ಮಾಡುತ್ತೇನೆ. ಕೆಲಸ ಮಾಡಿತ್ತು, ನನ್ನ ಕೂಲಿ ಹತ್ರ ಬೇಕೊಡ್ರೆ ನಾನು ಹೊರಡುತ್ತೇನೆ. ಕೂಲಿ? ತಗಿಲ್ಕೋ, ನಿನ್ನ 10 ರೂಪಾಯಿ. ಮಗನಿಗೆ ಅವಮಾನ, ಇನ್ನು ಮುಂದೆ ಇವ ತಲೆ ಎತ್ತಿ ತಿರುಗಬಾರದು. ನಾವು ಮೆಟ್ಟುವ ಮೆಟ್ಟು ಎಲ್ಲಿರಬೇಕು ಅದು ಅಲ್ಲೇ ಇರಬೇಕು. ಮೌತ್ ಪೌದ್ರಕ್ಷೆ ಮೈಮೇ ನಿನಗೆ ಏನು ಗೊತ್ತಲೇ ಕತ್ತೆ? ಹಿಂದೆ ಮಾಸರ ಹರಳಿನವರು ಹಿಂದೆ ಮಾಸ ಏನರು ಅವ್ರು ಎಷ್ಟು ಗುಣದಾನ ಮಾಡಿರುತ್ತೀರದೆಂದು ತಮ್ಮ ತಡೆಯ ಚರ್ಮ ಬಿದ್ದು ಮೆಟ್ಟನ ಮಾಡಿಕೊಂಡು ಬಂದು ನಮ್ಮ ಬಸವಣ್ಣರ ಮುಂದೆ ಇಟ್ರಂತೆ.
ಆಗ ನಮ್ಮ ಬಸವರಂದ್ರು, ಇವು ನಾವು ನೀವು ಮೆಟ್ಟವಲ್ಲ, ಇವು ಕೂಡಲ ಸಂಗಮ ನಾತ್ರಿಗೆ ಅರ್ಪಿಸ್ಬೇಕೆಂದು ಅವರ ತಲೆ ಮೇಲೆ ಇಟ್ಕೊಂಡು ಹೋದ್ರಂತೆ. ಹೋದ್ರಂತೆ ನಾವು ಮಾಡುವ ಕೆಲಸ ಯಾವುದೇ ಇರಲಿ ಅದನ್ನು ನಿಷ್ಠೆಯಿಂದ ಪಾಲಿಸಬೇಕು. ಗೌಡ್ರಿ, ನೀವು ಕೊಟ್ಟ ಈ ಪಾದರಕ್ಷೆ, ಈ ಅಳಿಗೆ ಕೊಟ್ಟ ಪಾದರಕ್ಷೆ ತಿಳಿದ್ರೆ ನೋಡಗೌಡ, ನೀನು ಕೊಟ್ಟ ಕೂಲಿ 10 ರೂಪಾಯಿ. ಈ ಅಳಿಗೆ ಕೊಟ್ಟ ಪಾದರಕ್ಷೆ ತಿಳಿದ್ರೆ ಇನ್ನು ನಿನ್ನ ಮಗಳ ಒಳಗೆ ಬರ್ತಾಳೆ ಬಿಡು, ಚಾನ್ಸೇ ಇಲ್ಲ. ಅದು ಯಾರು ಮಾಡ್ತೇವೆ ಮಾಡು, ನಾನು ನೋಡೇ ಬರ್ತೇನೆ. ಗುಡ್ ಬೈ. ಧನ್ಯಾರ, ಏನು ಮಾತಾಡಬಾದ್ರಿ ಅಪ್ಪ, ಸಿಟ್ಲಂಗ ಮಾತಾಡಬಾದ್ರಿ. ದೇರ್ ಕಥ ನನ್ನ ಕೈಗೆ ಎಲ್ಲರೂ ಬಂದು ಕಿತ್ರ ಆ ಮಗನ ಹೊಟ್ಟ ಬರ್ತಿರ್ ಕೇಳ್ರಿ, ನಾ ಮಗನ ಕೊಂದ ಬಿಡ್ತೀನಿ ಎಲ್ಲಾರಿ. ಹೇ ಬಸಕ್ಕೆ ಬಾಯಿ ಮುಚ್ಚಲೇ ಕತ್ತಿ ನನ್ನ ಮಗನೇ ಕನವರ್. ಆ ರಾವಣಿಗೆ ಹೂಡು ಸೇಡೆಂಬ ಬಾಣ, ನನಗೆ ಆದ ಅಪಮಾನಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋದಂತೆ ಈ ಕಲಿಯುಗದಲ್ಲಿ ಅಣ್ಣ ತಮ್ಮ ತಂಗಿ ವನವಾಸ ಅನುಭವಿಸಲೇಬೇಕು ಅಂದಾಗಲೇ ಈ ರುದ್ರೇಗೌಡನ ಮನಸ್ಸಿಗೆ ಶಾಂತಿ ತಿಳಿಯುತ್ತೆ. ಆನನ ಹುಲೇನನು ಏನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ದ್ರೌಪದಿಯನ್ನು ಪಾಂಡವರು ಗೆದ್ದು ತಂದಂತೆ ಈ ಸೀತೆಯನ್ನು ಆ ರಾಮ ಗೆದ್ದೊಯ್ತಾನೆ. ಇದು ನಿಮಗೆ ನೆನಪಿರಲಿ. ಇದ್ರ ನಿಮ್ಮ ಹಳಿ ಗಿರೇಕ್ರಿ ಪೂರ್ಣ ಚಿತ್ರ ಅಂದ್ರೆ ಯಾದವಾಡಿಕೆ ಹೊಸ ಪಿಕ್ಚರ್ ಬಂದೈತ್ರಿ ಉಪೇಂದ್ರ ಇವತ್ತ ನೋಡಕ್ ಬಾ ಅಂತ ಹೇಳೈತಿ ನೋಡ್ರಿ. ಹೋಗೋದು ಬಿಡು ನಿಮ್ ಕಡೆ ನೋಡ್ರಿ. ಕಣ್ವಾರ್, ಆ ರಾಮನ ಕಥೆಯನ್ನು ಫಸ್ಟ್ ಬೈಲಿಗೆ ಮುಗಿಸ್ಲೇಬೇಕು. ನೀವೇನು ಯೋಚನೆ ಬೇಡ ಮಾಡಿ ಮಾಜಿ ಮುಳಿಯ ಬಾಯಲ್ಲಿ ಜಿಂಕೆ ಬರಿ ಸಿಕ್ಕು ಹೇಗೆ ಮಾತಾಡುತ್ತದೆ ಹಾಗೆ ಅವನ ಸಂಸಾರ ನಮ್ಮ ಕೈಯಲ್ಲಿ ಸಿಕ್ಕು ಅಂತ ಮಾತಾಡಬೇಕು. ನಡೀರಿ ಮಾಮಾಜಿ. ಇಲ್ಲ ಕಣವಾರ್, ಇಲ್ಲ. ಇನ್ನು ಮೇಲೆ ಪರಿಸ್ಥಿತಿ ಹದಿಗೆಟ್ಟು ಹೋಗುತ್ತದೆ. ಬೇಗನೆ ಅಮೆರಿಕಕ್ಕೆ ಒಂದು ಟಿಕೆಟ್ ಬುಕ್ ಮಾಡಿಬಿಡು. ನಾಳಿನೇ ನನ್ನ ಮಗಳು ಈ ಊರಲ್ಲಿ ಇರಬಾರ್ದು. ಆ ರಾಮನನ್ನು ತುತ್ತು ಕೊಗಳಿಗೆ ಗತಿ ಇಲ್ಲದಂತೆ ಮಾಡಿ ಅವಳ ಸುಳ್ಳು ಕೂಡ ಸಿಗದಂತೆ ಮಾಡಬೇಕು. ಮರಳಿ ನನ್ನ ಮಗಳು ಈ ಊರಿಗೆ ಬರುವಷ್ಟರಲ್ಲಿಗೆ ಅವನನ್ನು ಮರೆತು ಬಿಟ್ಟಿರ್ತಾಳೆ. ಆಮೇಲೆ ನಿನ್ನ ಅವಳ ಮದುವೆ ತಿಳಿಯುತ್ತೆ. ಮಾಮಾಜಿ ನಾನು ನಿನ್ರಿ ಗೌರ ನಿನ್ರಿ ಅದ ಡ್ಯಾನ್ಸರ್ ಗಟ್ ಫೋನ್ ಹಾಸ್ತೀನಿ ಗಪ್ರಿ. ಡಬಲ್ 6 6 ಸಿಕ್ಕಾಪಟ್ಟಿದ್ದೀರೋ ರೇಖಾ ಅನ್ನವಾ ಲಗ್ ಬಾರವಾ ನಮ್ಮ ಗೌರ್ಮೆಂಟ್ ಆಗಿವತ್ತು ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಐತಿ ಲಗ್ ಬಾಯವಾ ಇವತ್ತಾ.